This video is all about Bigg Boss memories. My Bigg Boss entry. Don't you know? I'm very sexy. ನಿಮ್ಮಲ್ಲಿ ತುಂಬಾ ಜನ ಬಂದು ಚಮಚ 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 ಅಂತ ಕಮೆಂಟ್ ಮಾಡ್ತೀರಾ. ತಂದೆ ತಾಯಿ ತುಂಬಾ ನೋವು ಪಟ್ಟಿದ್ದಾರೆ. ಆ ಒಂದು ಇನ್ಸಿಡೆಂಟ್ ಆದಮೇಲೆ ಅವರು ನನ್ನನ್ನು ಬಿಗ್ ಬಾಸಿಂದ ಹೊರಗಡೆ ಕರ್ಕೊಂಡು ಬರೋಕ್ಕೆ ತುಂಬ ಸಾಹಸ ಮಾಡಿದ್ದಾರೆ. ಅಷ್ಟು ನಕ್ಕಿರೋದು ಇಟ್ ಇಸ್ ಬಿಕಾಸ್ ಆಫ್ ತುಕಾಲಿ ಸಂತೋಷ್. ವಿನಯ್ದು ನಂದು ಫ್ರೆಂಡ್ಶಿಪ್ ಹೇಗಂದ್ರೆ ಇಟ್ ವಾಸ್ ಲೈಕ್ ಬ್ರದರ್ ಅಂಡ್ ಸಿಸ್ಟರ್ ಬಾಂಡಿಂಗ್. ಕರಿತಾ ಇರ್ತಾರೆ ಅವಾಗ ಅವಾಗ ಫಂಕ್ಷನ್ಸ್ ಎಲ್ಲದಕ್ಕೂ ಕರಿತಾ ಇರ್ತಾರೆ. ಹೋಗಕ್ ಆಗ್ಲಿಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಪ್ರಾಬಬ್ಲಿ 5 ತಿಂಗಳಾದ ಮೇಲೆ ನಾನು ಆ್ಯಕ್ಚುಯಲ್ ಒಂದು ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇದ್ದೀನಿ ಫಾರ್ ಮೈ ಚಾನಲ್. ಎಲ್ಲರೂ ಕೇಳ್ತಾ ಇದ್ರು ಏನು ಯೂಟ್ಯೂಬ್ ನಿಮ್ಮ ಚಾನಲ್ ಇದೆ ಅನ್ನೋದನ್ನೇ ಮರ್ತು ಹೋಗಿದ್ದೀರಾ ಅಂತ. ಸೊ ಎಸ್, ಐ ಡಿಂಟ್ ಹ್ಯಾವ್ ದ ಟೈಮ್. ಅಂದರೆ ಆಚೆ ಬಂದ ಮೇಲೆ ಐ ಹ್ಯಾಡ್ ಲಾಟ್ ಆಫ್ ಥಿಂಗ್ಸ್ ಟು ಟೇಕ್ ಕೇರ್. ಅಂದರೆ ನನ್ನದೇ ಅದು ಸ್ವಲ್ಪ ಕೆಲಸಗಳಿತ್ತು. ಆ್ಯಂಡ್ ಆಲ್ಸೋ ಯೂಟ್ಯೂಬ್ ವೀಡಿಯೋ ಮಾಡಿದ್ರೆ ಅದಕ್ಕೆ ಫುಲ್ ನ್ಯಾಯ ಒದಗಿಸ್ಬೇಕು. ಅಂದರೆ ಐ ಶುಡ್ ಗಿವ್ ಮೈ ಹಾರ್ಟ್ ಆ್ಯಂಡ್ ಸೋಲ್ ಇನ್ ಟು ದ ವೀಡಿಯೋ. ಸುಮ್ಮನೆ ಏನೋ ಫಾರ್ ದ ಸೇಕ್ ಆಫ್ ಇಟ್ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಇಷ್ಟೊಂದು ಟೈಮ್ ತೊಗೊಂಡೆ. ಆ್ಯಂಡ್ ಐ ಪ್ರಾಮಿಸ್ ಇನ್ಮೇಲೆ ಒಂದು ಒಳ್ಳೆ ಕಾಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ರೆಗ್ಯುಲರ್ ಆಗಿ ವೀಡಿಯೋಸ್ ಮಾಡ್ತಾ ಬರ್ತೀನಿ ಅಂತ. ಸೊ ದಿಸ್ ವೀಡಿಯೋ ಇಸ್ ಆಲ್ ಅಬೌಟ್ ಬಿಗ್ ಬಾಸ್ ಮೆಮೊರೀಸ್. ಆದಷ್ಟು ಮಾತಾಡಿಲ್ಲ ನಾನು ಬಿಗ್ ಬಾಸ್ ಮೆಮೊರೀಸ್ ಬಗ್ಗೆ. ಬಿಗ್ ಬಾಸಿಂದ ಆಚೆ ಬಂದ ಮೇಲೆ ಒಂದು 4-5 ಇಂಟರ್ವ್ಯೂ ಬಿಟ್ಟರೆ ಬೇರೆ ಎಲ್ಲೂ ಕೂಡ ನಾನು ಅಷ್ಟು ಮಾತಾಡಿಲ್ಲ. ಸೊ ವೈ ನಾಟ್ ಟಾಕ್ ಅಬೌಟ್ ದಿಸ್ ಅಂತ ನನ್ನ ಯೂಟ್ಯೂಬ್ ಟೀಮ್ ಅವರು ಒಂದು ಏನಂತಾರೆ ಬಿಗ್ ಬಾಸಿಂದ ವೆರಿ ಫ್ಯೂ ಸೆಲೆಕ್ಟೆಡ್ ಫೋಟೋಸ್ನ ತಂದಿದ್ದಾರೆ ಕಲೆಕ್ಟ್ ಮಾಡಿಕೊಂಡು. ಸೊ ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ಯಾ, ದಿಸ್ ವೀಡಿಯೋ ಇಸ್ ಅಬೌಟ್ ದ್ಯಾಟ್. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಹೇರ್ ತುಂಬಾ ಡ್ಯಾಮೇಜ್ ಆಗಿದ್ದು. ಬಿಕಾಸ್ ಯುನೋ ಅಲ್ಲಿ ಮೇಂಟೈನ್ ಮಾಡೋಕ್ಕಾಗ್ತಾಯಿರಲಿಲ್ಲ, ದೇ ವಾಸ್ ನಾಟ್ ರೆಗ್ಯುಲರ್ ಸ್ಪಾ ಇರಲಿಲ್ಲ, ಅಥವಾ ನಮ್ಮ ರುಟೀನ್ ಇರ್ತಾ ಇರಲಿಲ್ಲ ಅಲ್ಲಿ. ಇಟ್ ವಾಸ್ ಲೈಕ್ ಏನೋ ಒಂದು ಗಾಢಚಾರಕ್ಕೆ ಹೇರ್ ಕೇರು ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಸೊ ಡ್ಯಾಮೇಜ್ ಆಗಿದ್ದ ಕಾರಣ ನಾನು ಹೊರಗಡೆ ಬಂದ ಮೇಲೆ ಮಾಮಾ ಅರ್ಥದ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದೆ, ಹೇರ್ ಆಯಿಲ್ ಆ್ಯಂಡ್ ಶ್ಯಾಂಪು. ಅದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ನಾನು ಒಂದು ಚಿಕ್ಕ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಯಾ, ಲೆಟ್ಸ್ ಗೋ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕೂದಲೆ, ಫಾರ್ ಆಲ್ ದ ಬ್ರೇಕೇಜಸ್ ಆ್ಯಂಡ್ ಡ್ಯಾಮೇಜಸ್. ಇಷ್ಟೊಂದು ನಿನ್ನ ಡ್ರೈ ಮಾಡಿರೋದಕ್ಕೆ, ರಫ್ ಮಾಡಿರೋದಕ್ಕೆ, ಮತ್ತು ಇಷ್ಟೊಂದು ಸ್ಪ್ಲಿಟ್ ಎಂಡ್ಸ್ಗೆ. ಸೊ ನಾನು ಎಲ್ಲೋ ಕೇಳಿದ ನೆನಪು, ಹೈಬಿಸ್ಕಿಸ್ ಮತ್ತು ಕರಿ ಲೀವ್ಸ್ ವರ್ಕ್ಸ್ ಅಮೇಝಿಂಗ್ ಆನ್ ಯುವರ್ ಡ್ಯಾಮೇಜ್ಡ್ ಆ್ಯಂಡ್ ಡ್ರೈ ಹೇರ್ ಅಂತ. ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಆದರೆ ಈ ಕಾಂಬಿನೇಷನ್ ಈಗ ಮಾಮಾಅರ್ತ್ ಅವರ ಪ್ರಾಡಕ್ಟಲ್ಲಿ ಬಂದಿದೆ, ಎಸ್ಪೆಷಲಿ ಇನ್ ದ ಮಾಮಾಅರ್ತ್ ಹೈಬಿಸ್ಕಿಸ್ ಡ್ಯಾಮೇಜ್ ರಿಪೇರ್ ಹೇರ್ ಆಯಿಲ್. ಇದರಲ್ಲಿ ಹೈಬಿಸ್ಕಿಸ್ ಮತ್ತು ಕರಿ ಲೀವ್ಸ್ ಕಾಂಬಿನೇಷನ್ ಕೂಡ ಇದೆ, ವಿಚ್ ಇಸ್ ಅ ವೆರಿ ಗುಡ್ ನ್ಯೂಸ್. ಸೊ ಬನ್ನಿ ಟ್ರೈ ಮಾಡೋಣ. ದಿಸ್ ಇಸ್ ಎಸ್ಪೆಷಲಿ ಫಾರ್ ಸ್ಟ್ರಾಂಗ್ ಆ್ಯಂಡ್ ನರಿಶ್ಡ್ ಹೇರ್ ಅಂತೆ. ಸೊ ಇನ್ನೊಂದು ಖುಷಿ ವಿಷಯ ಏನು ಅಂದರೆ ಇದರಲ್ಲಿ ಅಪ್ಲಿಕೇಟರ್ ಕೂಡ ಇದೆ, ವಿಚ್ ಮೇಕ್ಸ್ ಅಪ್ಲಿಕೇಶನ್ ರಿಯಲಿ ಈಸಿ. ಹಿಯರ್ಸ್ ಫಾರ್ ದ ಕೇರ್ ಫಾರ್ ದ ಡ್ಯಾಮೇಜ್ಡ್ ಹೇರ್. ಈಗ ಹೇರ್ ಆಯಿಲ್ ಅಪ್ಲೈ ಮಾಡಾಗಿದೆ. ಲೆಟ್ಸ್ ಯೂಸ್ ಹೈಬಿಸ್ಕಿಸ್ ಡ್ಯಾಮೇಜ್ ರಿಪೇರ್ ಶ್ಯಾಂಪೂ ಆ್ಯಂಡ್ ಹೇರ್ ವಾಶ್ ಮಾಡೋಣ. ಸೊ ಮಾಮಾಅರ್ತ್ ಅವರ ಹೈಬಿಸ್ಕಿಸ್ ಡ್ಯಾಮೇಜ್ ರಿಪೇರ್ ಹೇರ್ ಆಯಿಲ್ ಯೂಸ್ ಮಾಡ್ತಿರೋದ್ರಿಂದ ನನ್ನ ಕೂದಲಲ್ಲಿರೋ ಡ್ರೈನೆಸ್, ಸ್ಪ್ಲಿಟೆನ್ಸ್, ರಫ್ನೆಸ್ ಎಲ್ಲ ಕೂಡ ಹೋಗಿದೆ. ಆ್ಯಂಡ್ ಆಲ್ಸೋ ದೇರ್ ಹೈಬಿಸ್ಕಿಸ್ ಡ್ಯಾಮೇಜ್ ರಿಪೇರ್ ಶ್ಯಾಂಪು ಯೂಸ್ ಮಾಡ್ತಿರೋದ್ರಿಂದ ದ ರಿಸಲ್ಟ್ಸ್ ಆನ್ ಮೈ ಹೇರ್ ಇಸ್ ಸೋ ಮಚ್ ಬೆಟರ್ ದೆನ್ ಅದರ್ ಕೆಮಿಕಲ್ ಶ್ಯಾಂಪೂಸ್ ನಾನು ಮುಂಚೆ ಯೂಸ್ ಮಾಡ್ತಿದ್ನಲ್ಲ, ಆ ಎಲ್ಲ ಕೆಮಿಕಲ್ ಶ್ಯಾಂಪೂಸ್ಗಿಂತ ಇಟ್ಸ್ ಬೆಟರ್ ನೌ. ಸೊ ಆಸ್ ಪ್ರಾಮಿಸ್ಡ್ ಅರ್ಲಿಯರ್, ಡ್ಯಾಮೇಜ್ ಆಗಿರೋ ಹೇರು ಈಗ ಸರಿ ಆಗಿದೆ. ಸೊ ಆಗಲೇ ಹೇಳಿದಾಗೆ ನಾನೀಗ ಅದನ್ನು ಟೆಸ್ಟ್ ಮಾಡೋದಕ್ಕೆ ಎಲಾಸ್ಟಿಸಿಟಿ ಟೆಸ್ಟ್ನ ತೊಗೋತಾ ಇದ್ದೀನಿ. ಸೊ ಅದಕ್ಕಾಗಿ ನಾನು ನನ್ನ ಒಂದು ಹೇರ್ ಸ್ಟ್ರ್ಯಾಂಡ್ನ ತೊಗೊಂಡು ಟೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಇಸ್ ಟೆಸ್ಟ್. You can purchase Mamaearth products on their website and it's also available on Amazon, Flipkart and Nykaa. Nanna coupon code NAMRITAGOWDA2024 use madidre you get 20% off only on Mamaearth site and app. Mamaearth products are also available in your nearest stores. Mamaearth has started the Plant Goodness initiative, so every product that you buy would be linked to one of the tree, so you can also be a part of planting 1 million trees by 2025. ಸೊ ನೋಡಿದ್ರಲ್ಲ, ದಿಸ್ ವಾಸ್ ಹೆಲ್ಪ್ಫುಲ್ ನಿಮಗೆ ಈ ಇನ್ಫಾರ್ಮೇಷನ್ ಅಂತ ಅನ್ಕೋತಾ ನಾವು ಐ ವಿಲ್ ಸ್ಟಾರ್ಟ್ ದ ವಿಡಿಯೋ.
ಎಕ್ಸ್ಕ್ಲೂಸಿವ್ ಏನಂತಾರೆ ಪಿಕ್ಚರ್ಸ್ ನನ್ನ ಜರ್ನಿ, ನನ್ನ ಬಿಗ್ ಬಾಸ್ ಜರ್ನಿದು ತಂದಿದ್ದಾರೆ ನನ್ನ ಟೀಮ್. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು, ತುಂಬ ಚಿಕ್ಕದಾಗಿ ಚೊಕ್ಕವಾಗಿ ಮಾತಾಡ್ತೀನಿ ಆ್ಯಂಡ್ ವಾಟ್ ಐ ಫೀಲ್ ಅಬೌಟ್ ಇಟ್ ಪರ್ಸ್ನಲಿ ಅಂತ. ಸೊ ಮೊದಲನೇ ಇಮೇಜ್ ಬಂದು ಬಿಗ್ ಬಾಸ್ ಎಂಟ್ರಿ, ಮೈ ಬಿಗ್ ಬಾಸ್ ಎಂಟ್ರಿ. ಎಂಟ್ರಿಲಿ ಐ ವಾಸ್ ರಿಯಲಿ ನರ್ವಸ್, ಹಿಂದಿನ ದಿನ ಪ್ರೀ ಶೂಟ್ ಮಾಡಿದ್ದು ಅದನ್ನು. ಆ್ಯಂಡ್ ಅಲ್ಲೇ ಹೋಗಿ ಪ್ರಾಬಬ್ಲಿ ಒಂದು 5-10 ಮಿನಿಟ್ಸಲ್ಲಿ ಕಲ್ತಂಥ ಪರ್ಫಾರ್ಮೆನ್ಸ್ ಅದು. ಸೊ ಅಲ್ಲಿ ಪರ್ಫಾರ್ಮ್ ಮಾಡಿ ನೆಕ್ಸ್ಟ್ ಡೇ ನನ್ನ ಎಂಟ್ರಿ ಇತ್ತು. Don't you know, I am very sexy. ಆ ಹಾಡಿಗೆ ನಾನು ಪರ್ಫಾರ್ಮ್ ಮಾಡಿದ್ದು. ಮನೆ ಒಳಗೆ ಎಂಟ್ರಿ ನೆಕ್ಸ್ಟ್ ಡೇ ಇತ್ತು. ಅವಾಗ ಸುದೀಪ್ ಸರ್ ಜೊತೆ ಇಂಟ್ರಾಕ್ಷನ್ ಆಗಿ ನಾನು ಮನೆ ಒಳಗಡೆ ಹೋಗೋದು. ಯಾ, ದಿಸ್ ಇಮೇಜ್ ಇಸ್ ಅಬೌಟ್ ದ್ಯಾಟ್. ನೆಕ್ಸ್ಟ್ ಇಮೇಜ್ ಬಂದು ಫ್ರೆಂಡ್ಶಿಪ್ ವಿತ್ ವಿನಯ್. ವಿನಯ್ದು ನಂದು ಫ್ರೆಂಡ್ಶಿಪ್ ಹೇಗಂದರೆ ಇಟ್ ವಾಸ್ ಲೈಕ್ ಬ್ರದರ್ ಆ್ಯಂಡ್ ಸಿಸ್ಟರ್ ಬಾಂಡಿಂಗ್. ಆ್ಯಂಡ್ ವಿ ಯೂಸ್ ಟು ಥಿಂಕ್ ಸಿಮಿಲರ್ ಅಂದರೆ ನಾನು ಅಷ್ಟು ಅಗ್ರೆಸಿವ್ ಅಪ್ರೋಚ್ ಕೊಡ್ತಾ ಇರಲಿಲ್ಲ. ಐ ಯೂಸ್ ಟು ಥಿಂಕ್ ಇಟ್ ಫಾರ್ ಮೈ ಸೆಲ್ಫ್ ಅಂದರೆ ನಾನು ಯೋಚನೆ ಮಾಡಿಕೊಂಡು ಅದನ್ನು ತುಂಬ ಸಟಲ್ ಆಗಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಬಟ್ ವಿನಯ್ ಯೂಸ್ ಟು ಥಿಂಕ್ ದ ಸೇಮ್ ವೇ ಅಂದರೆ ಅವ್ರು ನಾನೇನು ಯೋಚನೆ ಮಾಡ್ತಾಯಿದ್ನೋ ಅವ್ರದ್ದು ಯೋಚನೆ ಹಾಗೆ ಇರ್ತಿತ್ತು. ಬಟ್ ಅವ್ರ ಅಪ್ರೋಚ್ ಅಗ್ರೆಸಿವ್ ಆಗಿರ್ತಿತ್ತು ಅಷ್ಟೇ. ಬಟ್ ಗೊತ್ತಿಲ್ಲದೆ ನಾವು ಡಿಸ್ಕಸ್ ಮಾಡ್ದೇ ನಮ್ಮ ಒಪಿನಿಯನ್ಸ್ ಒಬ್ಬರ ಬಗ್ಗೆ ಅಥವಾ ಒಂದ್ರ ಬಗ್ಗೆ ಒಂದು ಸಿಚುಯೇಷನ್ ಬಗ್ಗೆ ಒಂದೇ ಇರ್ತಿತ್ತು. ಆ್ಯಂಡ್ ಹೋಗ್ತಾ ಹೋಗ್ತಾ ಆ ಬಾಂಡ್ ತುಂಬ ಗಟ್ಟಿಯಾಯಿತು. The way he used to care about me and ಅವ್ರು ಸಿಕ್ಕಾಪಟ್ಟೆ ಕಮ್ಮಿ ಜನದ ಬಗ್ಗೆ ಕೇರ್ ಮಾಡೋದು ಅಂದರೆ ತಲೆ ಕೆಡಿಸ್ಕೊಳ್ಳೋದು. ಆ್ಯಂಡ್ ಐ ವಾಸ್ ಒನ್ ಆಫ್ ದೆಮ್. ಆ್ಯಂಡ್ ಐ ಆಮ್ ರಿಯಲಿ ಲಕ್ಕಿ ಟು ಹ್ಯಾವ್ ಮೆಟ್ ವಿನಯ್ ಥ್ರೂ ದಿಸ್ ಶೋ. ನೆಕ್ಸ್ಟ್ ಇಮೇಜ್, ಫಸ್ಟ್ ಟಾಸ್ಕ್ ನನ್ನ ಬಿಗ್ ಬಾಸ್ ಮನೆಯಲ್ಲಿ, ದಟ್ ಇಸ್ ಕ್ಯಾಪ್ಟನ್ಸಿ ಟಾಸ್ಕ್. ಅರೌಂಡ್ 2.5 hours ನಿಂತಿದ್ವಿ ಅನ್ಸುತ್ತೆ. ಅಂದರೆ ಒಂದು ಬೋರ್ಡ್ ಇರುತ್ತೆ, ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನಾವು ನಿಂತ್ಕೋಬೇಕು. ಅಂದರೆ ಯಾರು ತುಂಬ ಹೊತ್ತು ನಿಂತ್ಕೋತಾರೋ ದೇ ವಿಲ್ ಬಿ ದ ಫಸ್ಟ್ ಕ್ಯಾಪ್ಟನ್ ಆಫ್ ದ ಹೌಸ್ ಅಂತ. ಸೊ ಅನ್ಫಾರ್ಚುನೇಟ್ಲಿ ಯೆಸ್, ನನಗೆ ಆಗಲಿಲ್ಲ. ಅಂದರೆ 2.5 hours ಅಷ್ಟೇ ನಿಂತ್ಕೊಳ್ಳೋಕ್ಕಾಗಿದ್ದು. ಅದರಲ್ಲಿ ಇನ್ನೊಬ್ಬರು ಗೆಲ್ತಾರೆ. ಆಲ್ಮೋಸ್ಟ್ ತುಂಬ 1.5 ಗಂಟೆ ನಿಂತು ಬ್ಯಾಕ್ ಫುಲ್ ನೋವು ಬಂದಿರುತ್ತೆ. ನಾನು ಅಳಕ್ಕೆ ಶುರು ಮಾಡ್ತೀನಿ. ಆವಾಗ ಬಿಗ್ ಬಾಸ್ ಟ್ರೈಸ್ ಟು ಚೇರ್ ಮೀ ಅಪ್, ನನ್ನ ಮೋಟಿವೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅಳಬೇಡಿ ಬಿಕಾಸ್ ನೀವು ಸ್ಮೈಲ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣ್ತೀರಾ ಅಂತ. ಸೊ ಹಾಗೆ ಆ ಒಂದು ಟಾಸ್ಕ್ ನನಗೆ ತುಂಬಾ ಇಷ್ಟ. ಆ್ಯಂಡ್ ಮೊದಲನೇ ಟಾಸ್ಕ್ ಕೂಡ. ಆ್ಯಂಡ್ ಮನೆಗೆ ಬಂದಂಥ ಅಷ್ಟು ಜನ ಕಂಟೆಸ್ಟೆಂಟ್ಸ್ ಮುಂದೆ ಆಡಿದಂಥ ಒಂದು ಟಾಸ್ಕ್. ಸೊ ಅಲ್ಲಿಂದ ಒಂದು ಜರ್ನಿ ಟುಕ್ ಆಫ್ ಆ್ಯಂಡ್ ಇಟ್ ವಾಸ್ ಅ ವೆರಿ ನೈಸ್ ಟಾಸ್ಕ್. ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಂಥ ಒಂದು ಮೊಮೆಂಟ್. ಸೊ ಐಮ್ ಗೋನ್ ಟಾಕ್ ಅಬೌಟ್ ದ ಚಮಚಾ ಇನ್ಸಿಡೆಂಟ್. ಇದರಲ್ಲಿ ಈಗಲೂ ಕೂಡ ನನ್ನ ಎಷ್ಟೊಂದು ವೀಡಿಯೋಸಲ್ಲಿ ತುಂಬ ಜನ, ನಿಮ್ಮಲ್ಲಿ ತುಂಬ ಜನ ಬಂದು ಚಮಚಾ 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 ಅಂತ ಕಮೆಂಟ್ ಮಾಡ್ತೀರಾ. ಚಮಚಾ ಅನ್ನೋ ವರ್ಡ್ಗೆ ನನಗೆ ಮೀನಿಂಗ್ ಗೊತ್ತಾಗಿದೆ ನನಗೆ ಆ ಮನೇಲಿ. ಆಚೆ ಬಂದಾಗ ಗೊತ್ತಾಯಿತು ನನಗೆ ಆ ಒಂದು ವೀಕ್, ಯಾವುದೋ ಒಂದು ಇನಿಷಿಯಲ್ ವೀಕಲ್ಲಿ ಯಾರೋ ಒಬ್ಬರ ಒಪಿನಿಯನ್ನ ನನಗೆ ಆ ಟೀಮ್ ಕೊಟ್ಟಿದ್ದು ಚಮಚಾ ಅಂತ ಕೊಡ್ತಾರೆ. ಅಂದರೆ ಅಲ್ಲಿ ಇಷ್ಟು ಜನ ಕೂತಿರ್ತಾರೆ, ಒಬ್ರಿಗೆ ಕ್ರಶ್ ಅಂತ ಕೊಡ್ತಾರೆ, ಒಬ್ರಿಗೆ ಆನೆ ಅಂತ ಕೊಡ್ತಾರೆ, ಒಬ್ರಿಗೆ ಕಿಂಗ್ ಅಂತ ಕೊಡ್ತಾರೆ, ಇನ್ನೊಬ್ರಿಗೆ ಚಮಚಾ ಅಂತ ಕೊಡ್ತಾರೆ. ಸೊ ಅದು ನನಗೆ ಅಷ್ಟು ನೆಗೆಟಿವ್ ಆಗಿದೆ ಅಂತ ನನಗೆ ಗೊತ್ತಾಗಿದೆ ನನಗೆ ಹೊರಗಡೆ ಬಂದಮೇಲೆ. ಆ ಒಂದು ಇನ್ಸಿಡೆಂಟಿಂದ ಪ್ರಾಬಬ್ಲಿ ನಾನಷ್ಟು ನೋವು ಪಟ್ಟಿಲ್ಲ, ಬಟ್ ಮೈ ಫ್ಯಾಮಿಲಿ ಅಂದರೆ ನನ್ನ ತಂದೆ ತಾಯಿ ತುಂಬ ನೋವು ಪಟ್ಟಿದ್ದಾರೆ. ಆ ಒಂದು ಇನ್ಸಿಡೆಂಟ್ ಆದಮೇಲೆ ಅವರು ನನ್ನನ್ನು ಬಿಗ್ ಬಾಸಿಂದ ಹೊರಗಡೆ ಕರ್ಕೊಂಡು ಬರೋಕ್ಕೆ ತುಂಬ ಸಾಹಸ ಮಾಡಿದ್ದಾರೆ. ಬಟ್ ಯು ನೋ, ಲೀಗಲಿ ನಾನು ಈ ಒಂದು ಶೋಗೆ ಒಪ್ಕೊಂಡು ಹೋಗಿರೋದ್ರಿಂದ, ಆ ಫಾರ್ಮ್ಯಾಲಿಟೀಸ್ ಅಗ್ರಿಮೆಂಟ್ಸ್ ಅದು ಇದು ಇರೋದ್ರಿಂದ ನಾನು ಅದನ್ನು ಬಿಟ್ಟು ಬರೋಕ್ಕಾಗಲ್ಲ, ಅವ್ರು ಕಳ್ಸೋಕ್ಕೂ ಆಗಲ್ಲ. ಅಷ್ಟು ನೋವು ಪಟ್ಟಿರೋವಂಥ ಇಡೀ ಅಷ್ಟು ದಿನದಲ್ಲಿ, ಅಷ್ಟು ವಾರಗಳಲ್ಲಿ ಒಳಗಡೆ ನಾನೊಂದು ಬಿಗ್ ಬಾಸ್ ಗೇಮ್ ಆಡ್ತಾಯಿದ್ರೆ, ಹೊರಗಡೆ ನನ್ನ ತಂದೆ ತಾಯಿ ಇನ್ನೊಂದು ಬಿಗ್ ಬಾಸ್ ಆಟನೇ ಆಡ್ತಾಯಿದ್ರು. ಈಗಲೂ ಕೂಡ ತುಂಬ ಎಮೋಷನಲ್ ಆಗ್ತೀನಿ ಅದ್ರ ಬಗ್ಗೆ ಮಾತಾಡಬೇಕಾದ್ರೆ. ದಟ್ ವಾಸ್ ನಾಟ್ ಅ ರೈಟ್ ಥಿಂಗ್. ಅದು ಯಾರದೇ ಡಿಸಿಷನ್ ಆಗಿರ್ಬೋದು, ದಟ್ ಚಮಚಾ ಡಿಸಿಷನ್, ಚಮಚಾ ಅಂತ ಇವಳಿಗೆ ಲೇಬಲ್ ಕೊಡಬೇಕು ಅಥವಾ ಇವಳು ಬಕೆಟ್ ಅಥವಾ ಇಷ್ಟು ಸಾಧಿಸ್ಕೊಂಡು ಅಂದರೆ ಏನೋ ಸಾಧಿಸಿದ್ದೀನಿ ಅಂತ ಹೇಳ್ತಿಲ್ಲ, ಲೈಫಲ್ಲಿ ಇಷ್ಟು ಅಚೀವ್ ಮಾಡಿಕೊಂಡು ಬಿಗ್ ಬಾಸ್ ಮನೆ ಒಳಗೆ ಬರ್ತಾಳೆ, ಬಂದು ಆ ಆಟಕ್ಕೋಸ್ಕರ ಒಬ್ರಿಗೆ ಬಕೆಟ್ ಇಡ್ತಾಳೆ ಅಥವಾ ಚಮಚಾ ಹಾಕ್ತಾಳೆ ಅನ್ನೋದು, ಇಟ್ ಇಸ್ ನಾಟ್ ಅಟ್ ಆಲ್ ರೈಟ್. ಬಿಕಾಸ್ ನನಗೆ ಗೊತ್ತು ಅಂದರೆ ನಾನು ಯಾರ ಜೊತೆ ಕ್ಲೋಸ್ ಆಗಿದ್ದೆ ಅಥವಾ ಯಾ ಓಕೆ, ಲೆಟ್ಸ್ ಫೊರ್ಗೆಟ್ ಆಲ್ ದ್ಯಾಟ್. ಬಟ್ ಯಾ, ಅದು ಇಟ್ ವಾಸ್ ನಾಟ್ ರೈಟ್. ಆ್ಯಂಡ್ ಈಗಲೂ ಕೂಡ ನನಗೆ ಅದು ಅಫೆಕ್ಟ್ ಆಗುತ್ತೆ. ಆ್ಯಂಡ್ ಇಟ್ಸ್ ನಾಟ್ ರೈಟ್ ಟು ಲೇಬಲ್ ಸಂಬಡಿ, ಒಂದು ಹೆಣ್ಣಾಗಲಿ, ಒಂದು ಹುಡುಗ ಆಗಲಿ, ಒಂದು ಹುಡುಗಿನಾಗಲಿ, ಅವ್ರ ಕಮೆಂಟ್ ಸೆಕ್ಷನ್ಗೆ ಬಂದು ಅವ್ರಿಗೆ ಹೇಟ್ರೇಟ್ ಥ್ರೋ ಮಾಡೋದು, ಅವ್ರಿಗೆ ನೆಗೆಟಿವ್ ಥ್ರೋ ಮಾಡೋದು, ಅಥವಾ ಈ ವರ್ಡ್ ಇವ್ರಿಗೆ ಹರ್ಟ್ ಆಗುತ್ತೆ ಅಂತ ಗೊತ್ತಿದ್ರೂ ಅದನ್ನು ಕರೆದು ಅದ್ರ ಬಗ್ಗೆ ಮಾತಾಡೋದಿದೆಯಲ್ಲ, ದಟ್ ಇಸ್ ವೆರಿ ರಾಂಗ್. ಆ್ಯಂಡ್ ಅದನ್ನು ಮಾಡಬೇಕಾದ್ರೆ ಪ್ರಾಬ್ಲಿ ನಿಮ್ಮ ಫ್ರೆಂಡ್ಸ್ ಬಗ್ಗೆ ಅಥವಾ ನಿಮ್ಮ ಅಕ್ಕ ತಂಗಿರ ಬಗ್ಗೆ ಅಥವಾ ನಿಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅನ್ಸುತ್ತೆ ಎಷ್ಟು ನನ್ನ ಫ್ಯಾಮಿಲಿಗೆ ಹರ್ಟ್ ಆಗ್ಬೋದು ಅಂತ.
ನನಗಂತೂ ಇನ್ ಹರ್ಟ್ ಆಗಲ್ಲ, ಬಿಕಾಸ್ ನಾನು ಐವ್ ಮೂವ್ಡ್ ಆನ್ ಫ್ರಮ್ ಬಿಗ್ ಬಾಸ್. ಆ ಟಾಕ್ಸಿಸಿಟಿ, ಆ ನೆಗೆಟಿವಿಟಿಯಿಂದ ನಾನು ಮೂವ್ ಆನ್ ಆಗಿದ್ದೀನಿ. ಆ್ಯಂಡ್ ಅದನ್ನು ನಾನು ಹರ್ಟ್ ಮಾಡಲ್ಲ. ಆ್ಯಂಡ್ ಅಷ್ಟು ಪಾಸಿಟಿವಿಟಿ, ಅಷ್ಟು ಲವ್ನ ಹೇಗೆ ರಿಸೀವ್ ಮಾಡಿದ್ದೀನೋ, ನಿಮ್ಮ ನೆಗೆಟಿವಿಟಿ, ನಿಮ್ಮ ಹೇಟ್ರೆಡ್ನೆಸ್ನ ನಾನು ಅಷ್ಟೇ ಪ್ರೀತಿಯಿಂದ ರಿಸೀವ್ ಮಾಡ್ತೀನಿ. ಆ್ಯಂಡ್ ರಿಸೀವ್ ಮಾಡಿ ಮುಂದಕ್ಕೆ ಹೋಗ್ತೀನಿ. ಸೊ ನೆಕ್ಸ್ಟ್ ಬಂದು ಫ್ರೆಂಡ್ಶಿಪ್ ವಿತ್ ಕಾಲಿ ಸಂತೋಷ. ಅವರಿಲ್ಲ ಅಂದಿದ್ರೆ ಪ್ರಾಬಬ್ಲಿ ಈ ಒಂದು ಸೀಸನಲ್ಲಿ ನಗು ಅಷ್ಟು ಇರ್ತಾ ಇರಲಿಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಐ ವಾಸ್ ವೆರಿ ಕನೆಕ್ಟೆಡ್ ಟು ತುಕಾಲಿ ಸಂತೋಷ್. ಮಧ್ಯದಲ್ಲಿ ಏಳು ಬೀಳಾಯಿತು ನಮ್ಮ ಬಾಂಡಿಂಗಲ್ಲಿ ಕೂಡ. ಇಟ್ಸ್ ಆಲ್ ಪಾರ್ಟ್ ಆಫ್ ದ ಗೇಮ್. ಬಟ್ ಈಗ ನೆನೆಸ್ಕೊಂಡ್ರೆ ಆ ಜರ್ನಿಲಿ ನಾನು ಆದಷ್ಟು ನಕ್ಕಿರೋದು ಇಟ್ ಇಸ್ ಬಿಕಾಸ್ ಆಫ್ ತುಕಾಲಿ ಸಂತೋಷ್. ಆ್ಯಂಡ್ ತುಂಬ ಮನಸ್ಸಿಗೆ ಹತ್ತಿರವಾದಂಥ ಪರ್ಸನ್ ಅವರು. ಸೊ ಹಾಗಾಗಿ ನಮ್ಮ ಫ್ರೆಂಡ್ಶಿಪ್ ಅಲ್ಲಿಂದ ಶುರು ಆಗುತ್ತೆ. ಅವರು ನಮ್ಮಿ ನಮ್ಮಿ ಅಂತ ಕರೆಯೋದು ಹೆವಿ ಫೇಮಸ್ ಆಗ್ಬಿಟ್ಟಿದೆ. ಸೊ ಹೊರಗಡೆ ಈಗ ಎಲ್ಲಿ ಹೋದರೂ ಕೂಡ ಎಲ್ಲರೂ ಕೂಡ ನನ್ನ ನಮ್ಮಿ ಅಂತ ಕರೀತಾರೆ. ಇಟ್ಸ್ ಬಿಕಾಸ್ ಆಫ್ ತುಕಾಲಿ. ಆ್ಯಂಡ್ ಸಂಗೀತ ನನ್ನ ಫ್ರೆಂಡ್ಶಿಪ್. ಇನಿಷಿಯಲಿ ನನಗೆ ಸಂಗೀತಾಗೂ ನನಗೂ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಿಂತ ಅವ್ರಿಗೆ ನನ್ನ ಮೇಲೆ ಒಂದು ಒಪಿನಿಯನ್ ಇತ್ತು, ನನಗೆ ಅವ್ರ ಮೇಲೆ ಒಂದು ಒಪಿನಿಯನ್ ಇತ್ತು. ಸೊ ಇಟ್ಸ್ ಅಂದರೆ ನಾರ್ಮಲ್ ಅಲ್ವಾ, ಹೊರಗಡೆ ಜಗತ್ತಲ್ಲೂ ನಾವು ಒಬ್ಬರ ಮೇಲೆ ಒಂದು ಒಪಿನಿಯನ್ ಫಾರ್ಮ್ ಮಾಡ್ಕೊಂಡ್ಬಿಡ್ತೀವಿ. ಅವ್ರ ಸೈಡ್ ಆಫ್ ದಿ ಸ್ಟೋರಿ ನಾವು ತಿಳ್ಕೊಳಕ್ಕೆ ಹೋಗಲ್ಲ. ಶಿ ಇಸ್ ಅ ವೆರಿ ಕೇರಿಂಗ್ ಪರ್ಸನ್. ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ, ಶಿ ತುಂಬ ಕೇರ್ ಮಾಡ್ತಾರೆ. ಅಂದರೆ ಒನ್ಸ್ ಅವರೊಬ್ಬರನ್ನ ಹಚ್ಕೊಂಡ್ಬಿಟ್ರೆ ಅವ್ರು ತುಂಬ ಕೇರ್ ಮಾಡ್ತಾರೆ. ಸೊ ಹಾಗೆ ನನಗೆ ಏಟಾದಾಗ ಆಗಿರ್ಬೋದು ಅಥವಾ ನನಗೆ ಹುಷಾರು ತಪ್ಪದಾಗ ಆಗಿರ್ಬೋದು, ಶಿ ಕೇರ್. ನನ್ನಷ್ಟೇ ಅಲ್ಲ, ತುಂಬ ಜನಕ್ಕೆ ತುಂಬ ಕೇರ್ ಕೊಟ್ಟಿದ್ದಾರೆ ಅವರು. ಶಿ ಯೂಸ್ ಟು ಸ್ಟ್ಯಾಂಡ್ ಸ್ಟ್ರಾಂಗ್ ಅವರ ಒಂದು ಒಪಿನಿಯನ್ ಮೇಲೆ. ಆ್ಯಂಡ್ ಐ ಯೂಸ್ ಟು ಸ್ಟ್ಯಾಂಡ್ ಸ್ಟ್ರಾಂಗ್ ಆ್ಯಂಡ್ ವಿ ಯೂಸ್ ಟು ರೆಸ್ಪೆಕ್ಟ್ ಈಚ್ ಅದರ್ಸ್ ಒಪಿನಿಯನ್. ಸೊ ನಮ್ಮಿಬ್ಬರು ಫ್ರೆಂಡ್ಶಿಪ್ ಆ ಥರ. ಆ್ಯಂಡ್ ಫ್ರೆಂಡ್ಶಿಪ್ ವಿತ್ ಸಿರಿ ಮ್ಯಾಮ್. ಫ್ರೆಂಡ್ಶಿಪ್ ವಿತ್ ಸಿರಿ ಮ್ಯಾಮ್. ಸಿರಿ ಮ್ಯಾಮ್ ಹೆಂಗೆ ಅಂದರೆ ನನ್ನ ಸಿರಿ ಮ್ಯಾಮಲ್ಲಿ ಲಾಟ್ ಆಫ್ ಸಿಮಿಲಾರಿಟೀಸ್ ಇದೆ. ಅಂದರೆ ನಾವಾಯಿತು, ನಮ್ಮ ಕೆಲಸ ಆಯಿತು ಹಾಗೆ ಔಟ್ಸೈಡ್ ಬಿಗ್ ಬಾಸ್. ಸೊ ಅಲ್ಲಿ ನಮ್ಮಿಬ್ಬರು ಅದರಲ್ಲಿ ವೈಬ್ ಆಗ್ತಾ ಇದ್ವಿ ತುಂಬ, ಬಿಕಾಸ್ ನಮ್ಮ ಬಿಹೇವಿಯರ್ ಒಂದೊಂದರಲ್ಲಿ ಸೇಮ್ ಇರ್ತಾ ಇತ್ತು, ನಮ್ಮ ಒಪಿನಿಯನ್ಸ್ ಒಂದೊಂದರಲ್ಲಿ ಸೇಮ್ ಇರ್ತಿತ್ತು. ಆ್ಯಂಡ್ ನಾವು ಯಾವತ್ತೂ ಕೂಡ ಅಷ್ಟು ಇಂಟ್ರ್ಯಾಕ್ಷನ್ ಮಾಡಿಲ್ಲ, ಅಷ್ಟು ಜನ ಸ್ಟ್ರೇಂಜರ್ಸ್ ಜೊತೆ ಅವರು ಕೂಡ ಇಂಟ್ರ್ಯಾಕ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಬೇಗ ಕನೆಕ್ಟ್ ಆದ್ವಿ ನಾನು ಮತ್ತು ಸಿರಿ ಮ್ಯಾಮ್ ಇದನ್ನು ಮಾತಾಡಿಕೊಂಡು. ಸೊ ಯಾ, ಶಿ ಇಸ್ ಅ ವೆರಿ ಗುಡ್ ಲೇಡಿ ಆ್ಯಂಡ್ ಅ ವೆರಿ ಏನಂತಾರೆ, ವೆಲ್ ಬಿಹೇವ್ಡ್ ಸ್ಟ್ರಾಂಗ್ ಲೇಡಿ ಅಂತ ನನಗನ್ಸುತ್ತೆ ಸಿರಿ ಮ್ಯಾಮ್. ಐ ರೆಸ್ಪೆಕ್ಟ್ ಹರ್ ಅ ಲಾಟ್. ಫ್ರೆಂಡ್ಶಿಪ್ ವಿತ್ ತನಿಷಾ. ಎಸ್, ತನಿಷಾದು ಇಡೀ ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಫೈಟ್ ಆಗಿದೆ ನಂದು ತನಿಷಾದು. ಸೊ ನಾನು ತನಿಷಾ ಒಂದು ದೊಡ್ಡ ಫೈಟ್ ಆಡ್ತೀವಿ ಫಸ್ಟ್ ವೀಕಲ್ಲೇ. ಬಟ್ ತುಂಬ ಒಳ್ಳೆ ಹುಡುಗಿ. ಅಂದರೆ ಶಿ ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಲೇಡಿ. ಅಂದರೆ ಔಟ್ಸೈಡ್ ಬಿಗ್ ಬಾಸ್ ಅವರ ಒಂದು ಕರಿಯರಲ್ಲಿ ನನ್ನ ಅವರಲ್ಲಿ ಏನು ಸಿಮಿಲಾರಿಟೀಸ್ ಅಂದರೆ, ವಿವ್ ಬೀನ್ ದಟ್ ತುಂಬ ಚಿಕ್ಕ ವಯಸ್ಸಿಂದ ಒಂದು ರೆಸ್ಪಾನ್ಸಿಬಿಲಿಟೀಸ್ನ, ಜವಾಬ್ದಾರಿಗಳನ್ನ ತೊಗೊಂಡು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತಾ ಬಂದಂಥ ಹುಡುಗಿರು ನಾವಿಬ್ರು. ಸೊ ಅದರಲ್ಲಿ ನಾವು ತುಂಬ ವೈಬ್ ಆಗ್ತೀವಿ. ಆ್ಯಂಡ್ ಐ ಆಲ್ಸೋ ರೆಸ್ಪೆಕ್ಟ್ ಅವರ ವರ್ಕ್ ಮತ್ತು ಅವರ ಒಂದು ಏನಂತಾರೆ, ಯಾರು ಏನೇ ಅಂದ್ಕೊಂಡ್ರು ನಾನು ಮಾತಾಡದೆ ಹಿಂಗೆ, ನಾನು ಇದ್ದೇ ಹಿಂಗೆ ಅನ್ನೋ ಒಂದು ಏನಂತಾರೆ ಸ್ವಭಾವ ಇದೆಯಲ್ಲ ಅವ್ರದ್ದು. ದ್ಯಾಟ್ ಐ ರಿಯಲಿ ರೆಸ್ಪೆಕ್ಟ್ ದ್ಯಾಟ್. ಆಮೇಲೆ ತುಂಬ ಇಷ್ಟ ಆಗ್ತಾರೆ. ಇವಾಗ ನಾವು ಒಳಗಡೆ ಅಷ್ಟು ಒಳ್ಳೆ ಫ್ರೆಂಡ್ಸ್ ಆಗಕ್ಕೆ ಆಗಲಿಲ್ಲ ಬಿಕಾಸ್ ಆಫ್ ಸಮ್ ಡಿಫ್ರೆನ್ಸಸ್. ಬಟ್ ಹೊರಗಡೆ ನಾವು ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್ ಇವಾಗ, ಮೀ ಆ್ಯಂಡ್ ತನಿಷಾ. ಅದಾದಮೇಲೆ ಕಿಚ್ಚನ ಚಪ್ಪಾಳೆ. ಸೊ ಆಲ್ಮೋಸ್ಟ್ ಏನು ಮಾಡಿದ್ರು, ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಯಾವುದು ಕೂಡ ಗುರುತಿಸ್ಕೋತಾ ಇಲ್ವಲ್ಲ, ಯಾವುದನ್ನು ನೋಟಿಸ್ ಆಗ್ತಾ ಇಲ್ವಲ್ಲ ಅಂತ ಲೋ ಆಗಿ ಮತ್ತೆ ವಾಪಸ್ ಬೌನ್ಸ್ ಬ್ಯಾಕ್ ಆದಂಥ ವೀಕ್ ಅದು. ನಮಗೋಸ್ಕರ ಆಡಿದಾಗ ನಾವು ಅಷ್ಟು ಕೊಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಬೇರೆಯವ್ರಿಗೋಸ್ಕರ ಆಡಿದಾಗ ನಮಗೊಂದೊಂದು ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಅದಕ್ಕಾಗಿ ನಾನು ತುಂಬ ಕಷ್ಟಪಟ್ಟು ಆಡಿದ ವೀಕ್ ಅದು. ಸೊ ಅದನ್ನು ನೋಟಿಸ್ ಮಾಡಿ ಸುದೀಪ್ ಸರ್ ಒಂದು ಕಿಚ್ಚನ ಚಪ್ಪಾಳೆ ಕೊಡ್ತಾರೆ. ಆ್ಯಂಡ್ ಕಾರ್ತಿಕ್ ಫ್ರೆಂಡ್ಶಿಪ್. ಕಾರ್ತಿಕ್ ಇದು ವಿನ್ನರ್ ಜೊತೆ ಫ್ರೆಂಡ್ಶಿಪ್. ನನಗೆ ಕಾರ್ತಿಕ್ ಕಂಡ್ರೆ ಆಗ್ತಾ ಇರಲಿಲ್ಲ ನನಗೆ. ಫಸ್ಟ್ ಒಂದು 50 ಡೇಸ್ ಐ ವಾಸ್ ಲೈಕ್, ಕಾರ್ತಿಕ್ ವಾಯ್ಸ್ ಕೇಳಿದ್ರೆ ಆಗ್ತಾಯಿರಲ್ಲ, ಕಾರ್ತಿಕ್ ಕಿರ್ಚದ್ ಕೇಳಿದ್ರೆ ಆಗ್ತಾಯಿರಲ್ಲ ನನಗೆ. ಫ್ಯಾಮಿಲಿ ವೀಕಲ್ಲಿ ನಮ್ಮಮ್ಮ ಮತ್ತು ನನ್ನ ತಮ್ಮ ಬಂದಿದ್ದು ವೀಕ್ ಅದು ಬರ್ತಾರೆ. ಆ್ಯಂಡ್ ದಿಟ್ ಸ್ಪೀಕ್ ಗುಡ್ ಥಿಂಗ್ಸ್ ಅಬೌಟ್ ಕಾರ್ತಿಕ್. ಅಂದರೆ ಹೊರಗಡೆಯಿಂದ ನೋಡ್ತಾರೆ ಅವ್ರಿಗೆ ಕಾರ್ತಿಕ್ ಇಷ್ಟ ಆಗಿದ್ದಾರೆ. ಪ್ರಾಬಬ್ಲಿ ಹಿ ಇಸ್ ನಾಟ್ ದಟ್ ಬ್ಯಾಡ್ ಅಂತ ನನಗೂ ಅನ್ಸೋಕ್ಕೆ ಶುರು ಆಗುತ್ತೆ. ಐ ಹ್ಯಾವ್ ಟು ಓಪನ್ ಅಪ್ ಟು ಹೆಮ್ ಆ್ಯಂಡ್ ಹ್ಯಾವ್ ಟು ಗೆಟ್ ಟು ನೋ ಹೆಮ್ ಅಂತ ನನಗೆ ಅವಾಗ ಅನಿಸುತ್ತೆ. ಅಲ್ಲಿಂದ ನಾನು ಆ್ಯಕ್ಚುಲಾಗಿ ಕಾರ್ತಿಕ್ ಹತ್ರ ಮಾತಾಡೋಕ್ಕೆ ಓಪನ್ ಅಪ್ ಆಗೋಕ್ಕೆ ಅಥವಾ ಅವ್ರನ್ನ ತಿಳ್ಕೊಳ್ಳೋಕ್ಕೆ ಶುರು ಮಾಡ್ತೀನಿ. ಆ್ಯಂಡ್ ಈವನ್ ನೌ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಆ್ಯಂಡ್ ಅವಾಗವಾಗ ಈವೆಂಟ್ಸಲ್ಲಿ ಮೀಟ್ ಮಾಡ್ತೀವಿ. ಆ್ಯಂಡ್ ಸೊ ನನ್ನ ಅವರ ಫ್ರೆಂಡ್ಶಿಪ್ ಐ ಹೋಪ್ ಯಾವಾಗಲೂ ಹೀಗೆ ಇರುತ್ತೆ ಅಂತ. ಫ್ರೆಂಡ್ಶಿಪ್ ವಿತ್ ವರ್ತೂರ್. ನಾನು ವರ್ತೂರು ಪಾಪ ಕನೆಕ್ಟ್ ಆಗೋಕ್ಕೆ ಆಗಲಿಲ್ಲ. ಇಲ್ಲ ವರ್ತೂರ್ಗೆ ನನ್ನ ಮೇಲೆ ಏನೋ ಅವರು ಎಲ್ಲ ಇಂಟರ್ವ್ಯೂನಲ್ಲಿ ಹೇಳಿದಾಗೆ ನಾನು ಕೋಪ ಮಾಡ್ಕೊಂಡಾಗ ಇಷ್ಟು ದೊಡ್ಡದಾಗ ಕಂಡುಬಿಟ್ಕೊಂಡು ಮಾತಾಡ್ತೀನಿ, ಅದು ಎಲ್ರಿಗೂ ಗೊತ್ತದು. ಬಟ್ ವರ್ತೂರ್ಗೆ ಅದು ಆಗ್ತಾ ಇರಲಿಲ್ಲ. ಹಿ ಯೂಸ್ ಟು ಲೈಕ್ ಉಳಾಕೆ ಹಿಂಗೆ ಮಾತಾಡ್ತಾಳೆ, ಉಳಾಕೆ ಹಿಂಗೆ ಬೈತಾಳೆ, ಉಳಾಕೆ ಹಿಂಗೆ ಜಗಳ ಮಾಡ್ತಾರೆ ಅಂತ ಸ್ವಲ್ಪ ದೂರ ಸರಿತಾ ಇದ್ರು. ನಾನು ಮಾತಾಡ್ಸೋಕ್ಕೆ ಹೋದ್ರೂ ದೂರ ಸರಿತಾ ಇದ್ರು. ಸೊ ಹಾಗೆ ನಮ್ಮ ಬಾಂಡಿಂಗ್ ಆಗಲೇ ಇಲ್ಲ. ಕೊನೆಗೆ ನನ್ನ ಎಲಿಮಿನೇಟ್ ಆಗೋ ಕೊನೇ ವೀಕು ನನ್ನ ಅವರ ಫ್ರೆಂಡ್ಶಿಪ್ ಆ್ಯಕ್ಚುಲಾಗಿ ಶುರುವಾಗಿದ್ದು. ಬಟ್ ಇಟ್ಸ್ ನೈಸ್, ವರ್ತೂರ್
ಕರಿತಾ ಇರ್ತಾರೆ ಅವಾಗವಾಗ ಫಂಕ್ಷನ್ಸ್ ಎಲ್ಲದಕ್ಕೂ ಕರಿತಾ ಇರ್ತಾರೆ, ಹೋಗೋಕ್ಕಾಗಲಿಲ್ಲ ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಫಂಕ್ಷನಿಗೆ ನಾನು ಹೋಗಲೇಬೇಕು, ಇಲ್ಲಾಂದರೆ ಅವ್ರು ಮಾತಾಡ್ಸೋದೇ ಇಲ್ಲ ನನ್ನ. ಸುದೀಪ್ ಸರ್ ಲೆಟರ್ ಅಂದರೆ ಪರ್ಸ್ನಲೈಸ್ಡ್ ಮೆಸೇಜಸ್ ಕೊಡ್ತಾರೆ ಸುದೀಪ್ ಸರ್ ಕಡೆಯಿಂದ. ಸೊ ನನಗೆ ಏನು ಬಂದಿತ್ತು ಅಂದರೆ, ನಿಮ್ಮ ಬತ್ತಳಿಕೆಯಲ್ಲಿ ಇನ್ನೂ ಬೇಕಾದಷ್ಟು ಏನಂತಾರೆ ಬಾಣಗಳಿವೆ, ಬತ್ತಳಿಕೆ ಕಡೆ ಕಣ್ಣಾಡಿಸಿ ಅಂತ. ಅಷ್ಟು ಮುಂದೆ ಹೋಗೋದಕ್ಕೆ, ಮುಂದೆ ನುಗ್ಗೋದಕ್ಕೆ ಹೆಲ್ಪ್ ಮಾಡಿದಂಥ ಮೆಸೇಜ್ ಅದು ಆ್ಯಂಡ್ ಲೆಟರ್ ಅದು. ವಿ ಆರ್ ಆಲ್ವೇಸ್ ಗ್ರೇಟ್ಫುಲ್ ಆ್ಯಂಡ್ ಈವನ್ ನಾವು ನಾನು ಆ ಲೆಟರ್ನ ಟ್ರೆಷರ್ ಮಾಡಿ ಇಟ್ಕೊಂಡಿದ್ದೀನಿ. ಯುನೋ ವಾಟ್, ಅವತ್ತು ಥರ್ಸ್ಡೇ ಆಗಿತ್ತು. ಸೊ ಥರ್ಸ್ಡೇ ನಾನು ನಾನ್ ವೆಜ್ ತಿನ್ನಲ್ಲ, ಅದನ್ನು ಅವರು ತಲೆಯಲ್ಲಿ ಇಟ್ಕೊಂಡು ನನಗೋಸ್ಕರ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೊಟ್ಟು ಕಳಿಸಿ, ವೆಜ್ಜು ಇವತ್ತು ತಿನ್ನಿ ಆ್ಯಂಡ್ ನಾಳೆಗೆ ನಾನ್ ವೆಜ್ ಇಟ್ಕೊಂಡು ತಿನ್ನಿ ಅಂತ ಕೂಡ ಕಳಿಸಿದ್ರು. ಸೊ ಅದನ್ನು ಕೂಡ ನಾನು ಸೇವ್ ಮಾಡಿಟ್ಕೊಂಡಿದ್ದೀನಿ. ದಟ್ಸ್ ಅ ಹ್ಯೂಜ್ ಥಿಂಗ್ ಆ್ಯಂಡ್ ವಿ ಆರ್ ಆಲ್ ಬ್ಲೆಸ್ಡ್ ಟು ಹ್ಯಾವ್ ದ್ಯಾಟ್, ಹ್ಯಾವ್ ಹಿಮ್ ವಿತ್ ಅಸ್ ಇನ್ ಈ ಒಂದು ಜರ್ನಿಲಿ. ಸೊ ಅದಕ್ಕಾಗಿ ಯಾವಾಗಲೂ ಗ್ರೇಟ್ಫುಲ್. ಸೊ ಕ್ಯಾಪ್ಟನ್ ಆದಂಥ ವೀಕ್ ವೆರಿ ಫನ್ ಆ್ಯಂಡ್ ಹ್ಯಾಪಿ ಕ್ಯಾಪ್ಟನ್ಸಿ ಅದು, ನನ್ನ ಕ್ಯಾಪ್ಟನ್ಸಿ. ಬಿಕಾಸ್ ಆ ವೀಕ್ ಫುಲ್ಲು ನಮ್ಮ ಮನೆಯವ್ರು ಬರ್ತಾರೆ ಆ್ಯಂಡ್ ಪಾಸ್ ಪ್ಲೇ ಅಂತ ಒಂದು ಟಾಸ್ಕ್ ಆಡ್ತೀವಿ. ಇಷ್ಟು ವರ್ಷಗಳಲ್ಲಿ ನಾನು ಯಾವತ್ತೂ ಅಷ್ಟು ದಿನಗಳು ನಮ್ಮಮ್ಮನ ಬಿಟ್ಟಿರಲಿಲ್ಲ. ಆ್ಯಂಡ್ ಈಗಲೂ ಕೂಡ ನೀವು ನೋಡ್ಬೋದು, ನಿಮ್ಮ ತುಂಬ ಜನಕ್ಕೆ ಗೊತ್ತಿಲ್ಲ ಇದು, ನನಗೆ ಪ್ರತಿಯೊಂದು ಶೂಟ್ ಆಗಿರ್ಬೋದು, ಒಂದು ಚಿಕ್ಕ ಶೂಟ್ ಆಗಿರ್ಬೋದು, ನಮ್ಮಮ್ಮ ನನ್ನ ಜೊತೆಗೆ ಬರ್ತಾರೆ. ಸೊ ಅವರು ಬಿಟ್ಟಿದ್ದು ನನಗೆ ತುಂಬಾ ಕಷ್ಟ ಆಯಿತು ಪರ್ಸ್ನಲಿ. ನನಗೆ ಇಡೀ ಬಿಗ್ ಬಾಸ್ ಜರ್ನಿಲಿ ನಾನು ತುಂಬ ಮಿಸ್ ಮಾಡ್ಕೊಂಡಿದ್ದಂದರೆ ನಮ್ಮಮ್ಮನ್ನ ಮತ್ತು ನಮ್ಮಪ್ಪನ. ಅಮ್ಮ ಬಂದು ಟಚ್ ಮಾಡಿದ ತಕ್ಷಣ ಹಿಂದೆಯಿಂದ ಎಷ್ಟು ಹತ್ತಿದ್ದೀನಿ ಬಿಕ್ಕಿ ಬಿಕ್ಕಿ ಅಂದರೆ. ಸೊ ಹಾಗೆ ಅಂದರೆ ಇಟ್ ವಾಸ್ ದ ಹ್ಯಾಪಿಯೆಸ್ಟ್ ವೀಕ್ ನನಗಂತೂ. ನಾನು ನಮ್ಮಮ್ಮ ಎಲ್ಲರಿಗೂ ಅಡುಗೆ ಮಾಡ್ಕೊಂಬಂದಿದ್ರು, ಎಷ್ಟೊಂದು ಥರ ಥರದ ಐಟಮ್ಸ್ ಮಾಡ್ಕೊಂಬಂದಿದ್ರು, ಎಲ್ಲರೂ ಕೂಡ ಕೂತು ಜೊತೇಲಿ ತಿಂದು ಎಂಜಾಯ್ ಮಾಡಿದಂಥ ದಿನ ಅದು. ಲಾಸ್ಟ್ ಸ್ಯಾಟರ್ಡೇ ನಾನು ಸಂಡೇ ಎಲಿಮಿನೇಟ್ ಆಗ್ತೀನಿ. ಈ ಒಂದು ವೀಕಲ್ಲಿ ಆ್ಯಕ್ಚುಲಿ ನನಗೆ ತುಂಬಾ ರಿಯಲೈಸೇಷನ್ಸ್ ಆಗೋಯಿತು. ಅಂದರೆ ನಾವು ಏನೇನು ಅಂದ್ಕೊಂಡಿರ್ತೀವೋ ಅದೆಲ್ಲ ತಪ್ಪು. ಆ್ಯಂಡ್ ಏನೋ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಬೇಕು ಅಂತ ಗೊತ್ತಾ ಆ ವೀಕ್ ಅದು. ಎಲಿಮಿನೇಟ್ ಆದಂಥ ಕಂಟೆಸ್ಟೆಂಟ್ಸ್ ಎಲ್ಲ ಒಳಗಡೆ ಬರ್ತಾರೆ. ಐ ವಾಸ್ ಥಿಂಕಿಂಗ್ ಇದು ನನಗೆ ಹ್ಯಾಪಿಯೆಸ್ಟ್ ವೀಕ್ ಅಂತ. ಬಿಕಾಸ್ ನನ್ನ ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ ಹ್ಯಾಡ್ ಗಾಟ್ ಎಲಿಮಿನೇಟೆಡ್. ಸೊ ಅವರೆಲ್ಲ ಒಳಗಡೆ ಬಂದಿದ್ದು ನನಗೆ ತುಂಬಾ ಖುಷಿ ಇತ್ತು. ಆ್ಯಂಡ್ ಐ ವಾಸ್ ಎಕ್ಸೈಟೆಡ್ ಫಾರ್ ದಿಸ್ ವೀಕ್. ತುಂಬ ಕ್ಲಾರಿಟಿ ಸಿಕ್ಕಂಥ ವೀಕ್ ಅದು. ಅದಾಗಿದ್ದ ನೆಕ್ಸ್ಟ್ ದಿನ ಐ ಮೀನ್ ಸಂಡೇ ನಾನು ಎಲಿಮಿನೇಟ್ ಆಗ್ತೀನಿ. ಸೊ ಇಟ್ ವಾಸ್ 106 ಡೇಸ್ ಇದ್ದೆ ನಾನು ಆ ಮನೇಲಿ. ಒಂದು ಫ್ರೂಟ್ಫುಲ್ ಸೋಲ್ಫುಲ್ ಜರ್ನಿ ಅಂತಲೇ ಹೇಳ್ಬೋದು. ಏಳು ಬೀಳುಗಳು, ಖುಷಿ, ಸಂತೋಷ, ಬೇಜಾರು, ಕೋಪ ಎಲ್ಲ ಇದ್ದಂಥ ಒಂದು ಜರ್ನಿ ಅದು. ನನ್ನ ಬಗ್ಗೆ ನಾನು ತುಂಬಾ ತಿಳ್ಕೊಂಡಂಥ ಒಂದು ಜರ್ನಿ ಅದು. ನಾನು ಹೀಗೂ ಇರ್ತೀನಿ, ಹಾಗೂ ಇರ್ತೀನಿ, ಹೀಗೂ ಮಾತಾಡ್ತೀನಿ, ಇಷ್ಟು ಕೋಪ ಮಾಡ್ಕೋತೀನಿ, ಇಷ್ಟು ನಕ್ತೀನಿ, ಇಷ್ಟು ಪ್ರೀತಿ ಮಾಡ್ತೀನಿ, ಇಷ್ಟು ಕೇರ್ ಮಾಡ್ತೀನಿ, ಇಷ್ಟು ಒಬ್ರಿಗೆ ರೆಸ್ಪಾಂಡ್ ಮಾಡ್ತೀನಿ ಅಂತ ನನ್ನ ಬಗ್ಗೆ ನಾನು ಕಲ್ತ್ಕೊಂಡಂಥ ಒಂದು ಜರ್ನಿ ಇದು. ನಾನು ಇಷ್ಟಪಟ್ಟು ಒಳಗಡೆ ಹೋದೆ. ಆ್ಯಂಡ್ ಆಲ್ಸೋ ಎಸ್, ನಾನು ಕಷ್ಟಪಟ್ಟೆ ಕೂಡ. ನನಗೆ ಒಂದೊಂದು ಸತಿ ಯಾಕಾದರೂ ಬಂದಿದ್ದೀನೋ ಅಂತ ಅನಿಸ್ತಿತ್ತು, ತುಂಬ ಸತಿ ಅನಿಸಿದೆ. ಬಟ್ ನನ್ನ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಆ್ಯಂಡ್ ಐ ಹ್ ಬಿಕಮ್ ಮಚ್ ಮೋರ್ ಸ್ಟ್ರಾಂಗರ್. ಫೇಮು, ನೇಮು, ಮನಿ ಎಲ್ಲ ಸೆಕೆಂಡ್ರಿ. ಬಟ್ ನಾನು ಈ ಜರ್ನಿಲಿ ಕಲ್ತಂಥ ಒಂದು ವಿಷಯಗಳಿದೆಯಲ್ಲ, ಅದನ್ನು ಪ್ರಾಬಬ್ಲಿ ನಾನು ಎಲ್ಲೂ ಕಲಿಯೋಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ದಿಸ್ ಶೋ, ಈ ಬಿಗ್ ಬಾಸ್ ಶೋಗೆ. ಸೊ ದಿಸ್ ವಾಸ್ ಮೈ ಜರ್ನಿ. ಇನ್ನೂ ಸಾಕಷ್ಟು ವಿಷಯಗಳಿದೆ ಬಿಗ್ ಬಾಸ್ ಬಗ್ಗೆ ಮಾತಾಡಬೇಕು ಅಂದರೆ. ಮಾತಾಡ್ತಾ ಹೋದರೆ ಒಂದಲ್ಲ, ಎರಡಲ್ಲ, ಮೂರು ನಾಲ್ಕು ವೀಡಿಯೋಗಳು ಸಾಲಲ್ಲ. ಸೊ ಎಸ್, ಈ ಒಂದು ಇಷ್ಟು ಈಗ ಮಾತಾಡ್ದಂಥ ಏನಂತಾರೆ ಮೆಮರೀಸ್ಗಳು ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದಂಥ ಮೆಮರೀಸ್. ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಮೈ ಟೀಮ್ ಫಾರ್ ಕಲೆಕ್ಟಿಂಗ್ ಆಲ್ ದೀಸ್ ಮೆಮರೀಸ್ ಆ್ಯಂಡ್ ಗಿವಿಂಗ್ ಅ ಚಾನ್ಸ್ ಟು ಟಾಕ್ ಅಬೌಟ್ ಇಟ್. ಸೊ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವೀಡಿಯೋ. ಇಷ್ಟೇ ಪ್ರೀತಿ ಕೊಡ್ತಾ ಇರಿ, ಇಷ್ಟೇ ಪ್ರೋತ್ಸಾಹ ನೀಡ್ತಾ ಇರಿ. ಐ ಲವ್ ಯು ಆಲ್.